ಬೀದರ್ ಲೋಕಸಭಾ ಕ್ಷೇತ್ರ ಬೀದರ್ ಲೋಕಸಭಾ ಕ್ಷೇತ್ರ ಅತಿ ಹೆಚ್ಚು ಚರ್ಚೆ ಆಗಿದ್ದೆ ಭಗವಂತ ಗೋಬಾಗ್ ಟಿಕೆಟ್ ಕೊಡಬೇಡಿ 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 ಅಂತ ಮಾಜಿ ಸಚಿವರು ಹಾಗೆ ಹಾಲಿ ಶಾಸಕರು ಪ್ರಭು ಚವ್ಹಾಣ್ ಓಡೋಗ್ಬಿಟ್ಟು ಕಾಲಿಗೆ ಬಿದ್ದುಬಿಟ್ರು ವಿಜೇಂದ್ರಾಗೆ ಬಹಿರಂಗ ಸಮಾವೇಶದಲ್ಲಿ ವೇದಿಕೆ ಮೇಲೆ ಏನಪ್ಪ ಈ ಮಟ್ಟಕ್ಕೆ ಅಂತ ಅದಕ್ಕೆ ಮುಂಚೆ ನಾನು ಕೊಲೆ ಮಾಡೋಕ್ಕೆ ಟ್ರೈ ಮಾಡ್ತಾವ್ರೆ ನಾನು ಸಾಯಿಸ್ಬಿಟ್ಟು ಬೈ ಎಲೆಕ್ಷನ್ ಮಾಡಬೇಕು ಪ್ರಭು ಚವ್ಹಾಣ್ ಕೊಟ್ಟಂಥ ಡ್ಯಾಮೇಜ್ಗಳು ಭಗವಂತ ಗೋಬಾಗೆ ಒಂದೆರಡಲ್ಲ ಜೊತೆಗೆ ಶರಣು ಸಲ್ಗಾರ್ ಶರಣು ಕ ಸಲ್ಗಾರ್ ಕೂಡ ಬಸವ ಕಲ್ಯಾಣ ಶಾಸಕರು ಬಹಿರಂಗವಾಗಿ ಒಂದಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು ಕೆಲವು ಕಾರ್ಯಕ್ರಮಗಳಲ್ಲಿ ಆದರೂ ಯಡಿಯೂರಪ್ಪನವರ ಮಧ್ಯಸ್ಥಿಕೆ ವಿಜಯನರವರ ನಾಯಕತ್ವ ಭಗವಂತ ಕೂಬಾಗೆ ಭಗವಂತ ಕಾಪಾಡಲಿಲ್ಲ ಯಡಿಯೂರಪ್ಪ ಅವರು ಕಾಪಾಡೋದ್ರು ಟಿಕೆಟ್ ವಿಚಾರದಲ್ಲಿ ಭಗವಂತ ಕೂಬಾ ಯಾವತ್ತೂ ಇದನ್ನ ಮರೆಯಲೇಬಾರದು ತಮ್ಮ ರಾಜಕೀಯ ವೃತ್ತಿಯಲ್ಲಿ ಯಡಿಯೂರಪ್ಪ ಅವರು ಮಾಡಿದಂಥ ನೆರವನ್ನು ಸ್ಥಳೀಯ ಶಾಸಕರೇ ವಿರೋಧವನ್ನು ವ್ಯಕ್ತಪಡಿಸಿದರು ಭಗವಂತ ಕೂಬಾಗೆ ಟಿಕೆಟನ್ನು ಕೊಡಿಸಿದ ಭಗವಂತ ಅಲ್ಲ ಯಡಿಯೂರಪ್ಪ ಅವರು ಇಂಥ ಸಂದರ್ಭದಲ್ಲಿ ಚುನಾವಣೆಯನ್ನು ಹೇಗೆ ಎದುರಿಸ್ತಾರೆ ಅನ್ನೋದು ಅತಿ ದೊಡ್ಡ ಚರ್ಚೆ ಭಗವಂತ ಕೂಬಾ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹತ್ತೊಂಬತ್ತು ಎರಡು ಬಾರಿ ಸಂಸದರಾದರು ಕೇಂದ್ರ ಸಚಿವರಾದರು ಆದರೆ ಅಭಿವೃದ್ಧಿ ವಿಚಾರದಲ್ಲಿ ಭಗವಂತನೇ ಮೆಚ್ಚಬೇಕು ಅನ್ನೋ ಮಟ್ಟಕ್ಕೆ ಜನ ಮಾತಾಡಿದ್ರು ಸಚಿವರಾಗಿರುವಂಥ ಈಶ್ವರ್ ಖಂಡ್ರೆ ಕೂಡ ಕಳೆದ ಬಾರಿ ಭಗವಂತ ಕೂಬಾ ವಿರುದ್ಧ ಸ್ಪರ್ಧಿಸಿ ಇದೇ ಕ್ಷೇತ್ರದಲ್ಲಿ ಒಂದು ಲಕ್ಷದ ಹದಿನೈದು ಸಾವಿರ ಅಥವಾ ಹದಿನಾರು ಸಾವಿರಕ್ಕೂ ಅಧಿಕ ಮತಗಳ ಅಂತರದಿಂದ ಸೋತರು ಹೀಗಾಗಿ ಸಚಿವರಾಗಿ ಈಶ್ವರ್ ಖಂಡ್ರೆ ಅವರಿಗೆ ಈ ಬಾರಿಯ ಲೋಕಸಭಾ ಚುನಾವಣೆ ಅತಿದೊಡ್ಡ ಪ್ರತಿಷ್ಠೆ ಕಳೆದ ಬಾರಿ ತಾವು ಸೋತವ್ರೆ ಈ ಬಾರಿ ತಮ್ಮ ಕ್ಷೇತ್ರವನ್ನು ಗೆಲ್ಲಿಸ್ಕೊಳ್ಳೇಬೇಕು ಬೀದರ್ ಕ್ಷೇತ್ರವನ್ನು ಹೀಗಾಗಿ ಯಾರ್ಯಾರನ್ನ ನಿಲ್ಸೋದು ನಮ್ಮ ಮಗನಿಗೆ ಟಿಕೆಟ್ ಕೊಟ್ಬಿಡಿ ಅಂತ ಬೆಳಗಾವಿ ಲಕ್ಷ್ಮೀ ಬಾಳ್ಕರ ಮಗನಿಗೆ ಚಿಕ್ಕೋಡಿ ಸತೀಶ್ ಜಾರಕಿಹೊಳಿ ಅವರ ಮಗನಿಗೆ ಮಗಳಿಗೆ ಬೀದರ್ ಸಚಿವರ ಮಗನಿಗೆ ಸಾಗರ್ ಕಂಟ್ರಿಗೆ ಈ ಥರ ಸಾಕಷ್ಟಿದೆ ಕಾಂಗ್ರೆಸ್ನಲ್ಲಿ ಗೆಲ್ಲಂಗಿದೆ ಈಗ ಮಿನಿಸ್ಟ್ರ್ಗಳು ನಿಲ್ಲಕ್ಕೆ ರೆಡಿ ಇರಲಿಲ್ಲ ಬೇರೆಯವ್ರಿಗೆ ಕಾರ್ಯಕರ್ತರು ಕೊಡೋದು ಕೊಡಿ ನಮ್ಮನೆಗೆ ಅಂತ ತಗೋ ಬಂದರು ಈಗ ಸಾಗರ್ ಕಂಡ್ರೆ ಕೂಡ ದೊಡ್ಡ ಮಟ್ಟಿಗೆ ಹೋರಾಡ್ತಿದ್ದಾರೆ ಸಾಗರ್ ಭಗವಾನ್ ಕೂಬಾ ಮುಂದೆ ಶಕ್ತಿ ಅಲ್ಲ ಸಾಗರ್ ಖಂಡ್ರೆ ಅನ್ನುವ ಹೆಸರು ತಮ್ಮ ಸಚಿವ ತಂದೆಯವರ ನಾಮಬಲ ಸಾಗರ್ಗೆ ಅತಿ ದೊಡ್ಡ ಪ್ಲೇಸು ಸಾಗರ್ ಕೂಡ ಸಾಕಷ್ಟು ಭಾಷಣಗಳನ್ನ ಮಾಡಿದ್ದಾರೆ ನಾನು ನೋಡ್ತಾ ಇದ್ದೀವಿ ಒಂದಷ್ಟು ಸ್ಟ್ರೋಲ್ಗಳಾಗುತ್ತೆ ಬಟ್ ಮನುಷ್ಯ ಹುಟ್ಟಿದ ತಕ್ಷಣ ಪರ್ಫೆಕ್ಟ್ ಆಗೋಲ್ಲ ಅವಕಾಶಗಳು ಬೇಕು ನಡೆಯೋರು ಹೇಳುವ ಸಹಜ ಸಾಗರ್ ಕಂಡ್ರೆಯಲ್ಲಿ ಭವಿಷ್ಯದಲ್ಲಿ ಅತ್ಯುತ್ತಮ ನಾಯಕನಾಗುವ ಎಲ್ಲ ಲಕ್ಷಣಗಳಿವೆ ಐ ಕಂಪ್ಲೀಟ್ಲಿ ಅಗ್ರಿ ಸಾಗರ್ಗಿರುವಂಥ ಒಂದೇ ನೆಗೆಟಿವ್ ಅಂದರೆ ಕುಟುಂಬ ಅಪ್ಪ ಆದಮೇಲೆ ಮಗು ಕೊಡ್ತೀರ ಟಿಕೆಟು ಅನ್ನೋದು ಅದಷ್ಟೇ ಅದನ್ನು ಹೊರತುಪಡಿಸಿದ್ರೆ ಸಾಗರ್ ಕಾಂಗ್ರೆಸ್ನಲ್ಲಿ ಭವಿಷ್ಯದ ಯುವ ನಾಯಕ ಸಾಮಾನ್ಯ ನಡೆಯೋ ದಾರಿಯಲ್ಲಿ ಎಲ್ಲ ಆರೋಪಗಳು ಬೇಸರಗಳು ಅಥವಾ ಟೀಕೆಗಳು ಎಲ್ಲವನ್ನ ಎದುರಿಸ್ಕೊಂಡು ಹೋಗಬೇಕು ಆದರೆ ಭಗವಂತ ಕೂಬ ಒಂದು ವೇಳೆ ಸೋತರೆ ಅದು ಭಗವಂತ ಕೂಬ ಸೋಲಲ್ಲ ಅವರ ಪಕ್ಷದವರೇ ಮಾಡಿದಂಥ ಕೆಲಸ ಆಗುತ್ತೆ ಗೊತ್ತಿಲ್ಲ ಸದ್ಯ ಭಗವಂತ ಕೂಬಾ ತುಂಬ ಜೋರಾಗೆ ಇದ್ದಾರೆ ಆದರೆ ಭಗವಂತ ಕೂಬ ವರ್ಸಸ್ ಸಾಗರ್ ಖಂಡ್ರೆ ಅಂತ ಬಂದಾಗ ಕಾಂಗ್ರೆಸ್ ಸರ್ಕಾರ ಭಗವಂತ ಕೂಬಾಗಿರೋ ಒಂದೇ ಒಂದು ಶಕ್ತಿ ಮೋದಿ ಹೆಸರಷ್ಟೇ ಬಿ ಜೆ ಪಿ ಚಿಹ್ನೆ ಅಥವಾ ಪ್ರಧಾನಿ ಮೋದಿಯ ಲೇಬಲ್ ಅದು ಮಾತ್ರ ಇರೋದು ಬಿ ಜೆ ಪಿಗೆ ಐವರು ಶಾಸಕರು ಚಿಂಚೋಳಿ ಅವಿನಾಶ್ ಜಾಧವ್ ಅವಿನಾಶ್ ಜಾಧವ್ ಇಲ್ಲಿ ಓಡಾಡಕ್ಕೆ ಸಾಧ್ಯ ಇಲ್ಲ ತಮ್ಮ ತಂದೆ ಚುನಾವಣೆ ಮಾಡ್ಬೇಕು ಕಲಬುರಗಿಗೆ ಹೋಗ್ಬಿಟ್ಟು ಉಮೇಶ್ ಜಾಧವ್ ಅವ್ರದು ಹೀಗಾಗಿ ಚಿಂಚೋಳಿಯಲ್ಲಿ ನಿಂತು ಭಗವಂತ ಕೂಬಾ ಪರ ಓಡಾಡುವಂಥ ನಾಯಕರು ಯಾರು ಅನ್ನೋದು ಅವರೇ ಪ್ರಶ್ನೆ ಮಾಡ್ಕೋಬೇಕು ಇನ್ನು ಆಳದ ಬಿ ಆರ್ ಪಾಟೀಲ್ ಕಾಂಗ್ರೆಸ್ ಬಸವ ಕಲ್ಯಾಣ ಶರಣು ಸಲ್ಗಾರ್ ಕ ಆ ಕಾರಣಕ್ಕೂ ಅವರು ಚುನಾವಣೆ ಮಾಡೋಂಗೆ ಕಾಣಿಸಲ್ಲ ಹುಮ್ನಾಬಾದ್ ಸಿದ್ದು ಪಾಟೀಲು ಬಿ ಜೆ ಪಿ ಬೀದರ್ ದಕ್ಷಿಣ ಶೈಲೇಂದ್ರ ಬೆಳೆದಾಳೆ ಎಷ್ಟು ಮಟ್ಟಿಗೆ ನೋಡಬೇಕು ಜೊತೆಗೆ ಬೀದರ್ ನಗರ ರಹೀಮ್ ಖಾನ್ ಕಾಂಗ್ರೆಸ್ಸು ಬಾಲ್ಕಿ ಈಶ್ವರ್ ಖಂಡ್ರೆ ಅವರಾದ ಪ್ರಭು ಚೌಹಾಣ್ ಬಿ ಜೆ ಪಿಗೆ ಐವರು ಶಾಸಕರ ಬಲವಿದ್ದರೂ ಕೂಡ ಮೂರು ಜನ ಅಷ್ಟಕ್ಕಷ್ಟೇ ಅಲ್ಲಿಗೆ ಇಬ್ಬರೇ ಬಿ ಜೆ ಪಿಗೆ ಯಾಕಂದರೆ ಅವಿನಾಶ್ ಜಾಧವ್ ತಮ್ಮ ತಂದೆ ಚುನಾವಣೆ ಮಾಡಬೇಕು ಹೀಗಾಗಿ ಕಾಂಗ್ರೆಸ್ಗೆ ಮೂವರು ಶಾಸಕರ ಬಲ ಇದೆ ಜೊತೆಗೆ ಈಶ್ವರ್ ಖಂಡ್ರೆ ಅವರಿಗೆ ಅತಿ ದೊಡ್ಡ ಸವಾಲು ಈ ಬಾರಿಯ ಚುನಾವಣೆ ತಮ್ಮ ಮಗನನ್ನು ಗೆಲ್ಸ್ಕೊಳ್ಳೇಬೇಕು ಅನ್ನೋದು ವೀಕ್ಷಕರು ನಿಮ್ಮ ಪ್ರಕಾರ ಬೀದರ್ ಲೋಕಸಭಾ ಕ್ಷೇತ್ರದ ಸಂಸದರು ಯಾರಾಗಬೇಕು ಬಿ ಜೆ ಪಿಯಿಂದ ಭಗವಂತ ಕುಬಾನ ಕಾಂಗ್ರೆಸ್ನಿಂದ ಸಾಗರ್ ಖಂಡ್ರೆ ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಮಾಡಿ ಹಾಗೆ ಯಾರು ಪ್ರಧಾನಿ ಆಗಬೇಕು ನರೇಂದ್ರ ಮೋದಿ ಅವರು ರಾಹುಲ್ ಗಾಂಧಿನ ಕಾಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ಇದು ಕರ್ನಾಟಕ ಟಿ ಕನ್ನಡಿಗರ ಧ್ವನಿ